ತನ್ನ ಗಂಡ ಬ್ರಹ್ಮದೇವ ಎರಡನೇ ಮದುವೆಯಾದ ಸಿಟ್ಟಲ್ಲಿ ಸಾವಿತ್ರಿ ದೇವಿ ಬ್ರಹ್ಮನನ್ನೂ ಸೇರಿ ಇಡೀ ದೇವತಾ ಸಮೂಹಕ್ಕೆ ಘನಘೋರವಾದ ಶಾಪವಿತ್ತಳು. ಯಜ್ಞಮಂಟಪದಿಂದ ದೂರಾಗಿ ಪರ್ವತವನ್ನೇರಿ ಏಕಾಂಗಿಯಾಗಿ ಅಳುತ್ತಾ ಕೂತಳು. ಆಗ ಶಾಪಗ್ರಸ್ತನಾಗಿದ್ದರೂ ಕೂಡ ಶ್ರೀಮನ್ನಾರಾಯಣನೇ ಸರಸ್ವತಿಯನ್ನು ಸಂತೈಸಿದ. ಇದರಿಂದ ಸಂತುಷ್ಟಳಾದ ಸಾವಿತ್ರಿ ದೇವಿ ವಿಷ್ಣುವಿಗೆ ಅಪಾರವಾಗಿ ವರದಾನಗಳನ್ನು ನೀಡಿದಳು. ಇದಿಷ್ಟು ವಿವರವನ್ನು ಈ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಟ್ಟಿದ್ವಿ. ಆದರೆ ಕೊಟ್ಟವರ ಇಟ್ಟ ಶಾಪವನ್ನು ಹಿಂಪಡೆಯಲಾಗದ ಪರಿಸ್ಥಿತಿಯಲ್ಲಿ ಅಂದು ದೇವಗಣ ಹೇಗೆಲ್ಲ ಹೆದರಿತ್ತು. ಆಗ ಬ್ರಹ್ಮನ ಎರಡನೇ ಹೆಂಡತಿ ಗಾಯತ್ರಿ ದೇವಿ ಎಲ್ಲರಿಗೂ ಹೇಗೆ ಪರಿಹಾರವನ್ನು ಸೂಚಿಸಿದಳು. ತನ್ನಕ್ಕ ಸಾವಿತ್ರಿ ಕೊಟ್ಟ ಶಾಪಗಳನ್ನೇ ಗಾಯತ್ರಿ ದೇವಿ ಹೇಗೆ ವರವಾಗಿ ಪರಿವರ್ತಿಸಿದಳು, ಇದೆಲ್ಲವನ್ನೂ ಕೂಡ ತಿಳಿಸಿಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ. ಬ್ರಹ್ಮದೇವನ ಎರಡನೇ ಮದುವೆಯಿಂದ ಬ್ರಹ್ಮಾಂಡ ಕೋಪದಲ್ಲಿದ್ದ ಸಾವಿತ್ರಿ ದೇವಿ ಎಲ್ಲರಿಗೂ ಶಾಪ ಕೊಟ್ಟು ದೂರ ಹೋಗಿಬಿಟ್ಟಳು. ಬಳಿಕ ವಿಷ್ಣುವೇ ಅವಳ ಬಳಿ ಹೋಗಿ ಸಂತೈಸಿ ಸ್ತುತಿಸಿ ಅವಳನ್ನು ಸಮಾಧಾನ ಮಾಡಿದ. ಪ್ರತಿಯಾಗಿ ನಾರಾಯಣನಿಗೆ ಶಾಪವಿಟ್ಟಿದ್ದ ಸಾವಿತ್ರಿಯೇ ವರಗಳನ್ನೂ ಕೊಟ್ಟು ವಾಪಸು ಯಜ್ಞಶಾಲೆಗೆ ಕಳುಹಿಸಿದಳು. ಬ್ರಹ್ಮದೇವನ ಯಜ್ಞವನ್ನು ಪೂರ್ಣಗೊಳಿಸುವಂತೆ ಹೇಳಿದಳು. ಇದನ್ನು ಕೇಳಿದ ವಿಷ್ಣು ಸಂತೋಷದಿಂದ ಸಾವಿತ್ರಿಯನ್ನು ಬೀಳ್ಕೊಟ್ಟು ಯಜ್ಞಮಂಟಪದ ಸಭಾಸ್ಥಾನಕ್ಕೆ ಬಂದ. ಇಷ್ಟೆಲ್ಲ ಆದ ಮೇಲೆ ಬ್ರಹ್ಮದೇವನ ಹೊಸ ಹೆಂಡತಿ ಗಾಯತ್ರಿ ದೇವಿ ಎಲ್ಲರನ್ನೂ ನೋಡಿದಳು. ಸಾವಿತ್ರಿ ದೇವಿಯ ಸರಣಿ ಶಾಪಗಳಿಂದ ಸ್ತಂಭೀಭೂತವಾಗಿತ್ತು ದೇವಗಣ. ಎಲ್ಲರ ಆತಂಕವನ್ನು ಅರಿತ ಗಾಯತ್ರಿ ದೇವಿ ಎಲ್ಲರಿಗೂ ಸಮಾಧಾನ ಮಾಡಲು ಶುರು ಮಾಡಿದಳು. ಓ ಋಷಿಪುಂಗವರೇ, ದೇವಾನುದೇವತೆಗಳೇ, ಪತಿಯ ಸನ್ನಿಧಿಯಲ್ಲಿ ನಾನು ನಿರೂಪಿಸುತ್ತಿರುವ ನುಡಿಗಳನ್ನು ಆಲಿಸಿರಿ. ನನ್ನಕ್ಕನಾದ ಸಾವಿತ್ರಿ ದೇವಿ ನನ್ನ ಪತಿ ಬ್ರಹ್ಮದೇವನೂ ಸೇರಿ ನಿಮಗೆಲ್ಲರಿಗೂ ಶಾಪವಿತ್ತಿದ್ದಾಳೆ. ಅವಳ ಆ ಶಾಪಗಳಿಗೆ ಪ್ರತಿಯಾಗಿ ನಾನು ವರಗಳನ್ನು ಕೊಡಬೇಕೆಂದು ನಿರ್ಧರಿಸಿದ್ದೇನೆ. ಮೊದಲಿಗೆ ನನ್ನ ಪತಿ ಬ್ರಹ್ಮದೇವ ಈ ಕಮಲಾಸನನಿಗೆ ಯಾರೂ ಪೂಜೆ ಮಾಡದಂತೆ ಶಾಪ ಕೊಟ್ಟಿದ್ದಾಳೆ ಅಕ್ಕ. ಆದರೆ ಯಾವ ವ್ಯಕ್ತಿ ಭಕ್ತಿಪರವಶನಾಗಿ ಬ್ರಹ್ಮನನ್ನು ಪೂಜಿಸುವನೋ ಅವನಿಗೆ ಧನಧಾನ್ಯ, ಮಡದಿ ಮಕ್ಕಳು, ವಸ್ತ್ರಾಭರಣ ಮುಂತಾದವುಗಳೆಲ್ಲವೂ ಸಮೃದ್ಧವಾಗಿ ಲಭಿಸಲಿ. ಬ್ರಹ್ಮ ಪೂಜಕನಾದ ನರನು ಸೌಭಾಗ್ಯ ಸೌಖ್ಯಗಳಿಂದ ಒಡಗೂಡಿ ನೆಮ್ಮದಿಯಿಂದ ಬಾಳಿ ಬದುಕಲಿ. ಕೊನೆಗಾಲದಲ್ಲಿ ಪರಮಪುರುಷಾರ್ಥವಾದ ಮೋಕ್ಷವೂ ಕೂಡ ಸಿಗಲಿ. ಬ್ರಹ್ಮದೇವನ ಪ್ರತಿಮೆಯನ್ನು ವಿಧಿವಿಧಾನಗಳೊಂದಿಗೆ ಪ್ರತಿಷ್ಠಾಪಿಸಿದರೆ ಸಕಲ ಯಜ್ಞಗಳನ್ನೂ ಮಾಡಿದ ಪ್ರತಿಫಲ ಸಿಗಲಿ ಎಂದು ವರವಿಟ್ಟಳು ಗಾಯತ್ರಿ ದೇವಿ. ಇದಾದ ಮೇಲೆ ಪೆಚ್ಚಾಗಿ ನಿಂತಿದ್ದ ಇಂದ್ರದೇವನನ್ನು ನೋಡಿದಳು. ಓ ಸುರಪತಿಯೇ, ನನ್ನಕ್ಕ ನಿನಗೆ ಸೋಲಿನ ಶಾಪ ಕೊಟ್ಟಿದ್ದಾಳೆ, ವೈರಿ ನೆಲದಲ್ಲಿ ವಶವಾಗುವ ಶಾಪ ಕೊಟ್ಟಿದ್ದಾಳೆ. ಆದರೆ ನಾನು ನಿನಗೆ ವರ ಕೊಡುತ್ತೇನೆ, ನೀನು ವಶವಾದೊಡನೆ ನಿನ್ನ ಶಾಪ ಮುಕ್ತಾಯವಾಗುವುದು. ಇದಾದ ಮೇಲೆ ನನ್ನ ಪತಿಯಾದ ಬ್ರಹ್ಮದೇವನೇ ನಿನ್ನನ್ನು ಬಿಡುಗಡೆಗೊಳಿಸುವನು. ಬ್ರಹ್ಮಬಲದಿಂದ ನೀನು ಶತ್ರು ಸೈನ್ಯವನ್ನು ಸಂಹರಿಸುವೆ, ಮತ್ತೆ ಸಾಮ್ರಾಜ್ಯವನ್ನು ಪಡೆಯುವೆ, ದೇವಲೋಕದ ಸಾರ್ವಭೌಮನಾಗಿ ಮೆರೆಯುವೆ, ಅಷ್ಟೈಶ್ವರ್ಯವೂ ನಿನ್ನದಾಗುವುದು ಎಂದು ಇಂದ್ರನಿಗೆ ವರವಿತ್ತು ವಿಷ್ಣುವಿನತ್ತ ನೋಡಿದಳು. ಹೇ ಪ್ರಭು, ಸಚ್ಚಿದಾನಂದ ವಿಗ್ರಹನಾದ ನೀನು ಲೋಕ ಶಿಕ್ಷಣಕ್ಕಾಗಿ ಭೂಲೋಕದಲ್ಲಿ ಮಾನವನಾಗಿ ಅವತರಿಸಿದಾಗ ಶ್ರೀರಾಮ ಅವತಾರದಲ್ಲಿ ಲಕ್ಷ್ಮೀದೇವಿಯನ್ನು ಹುಡುಕುತ್ತಾ ಕಾಡು ಮೇಡುಗಳಲ್ಲಿ ಅಲೆಯುವಂತೆ ಸಾವಿತ್ರಿ ದೇವಿ ಶಾಪವಿತ್ತಿದ್ದಾಳೆ. ಅದು ನಿಜವೇ ಆದರೂ ನಿನಗೇನು ಅಪಾಯವಿಲ್ಲ. ನಿನ್ನ ನಲ್ಲೆಯನ್ನು ಕದ್ದೊಯ್ದ ಆ ದುಷ್ಟ ರಕ್ಕಸನನ್ನು ನಿನ್ನ ಪರಾಕ್ರಮದಿಂದ ಸಂಹರಿಸುವೆ. ವಿಜಯಶ್ರೀಯೊಂದಿಗೆ ನಿನ್ನ ಅರಸಿಯಾದ ಶ್ರೀದೇವಿಯನ್ನು ಕರೆದುಕೊಂಡು ಬಂದು ರಾಜ್ಯಶ್ರೀಯನ್ನು ಕೂಡ ಪಡೆಯುವೆ. ಅಖಂಡ ಭೂಮಂಡಲಕ್ಕೆಲ್ಲ ಏಕಮಾತ್ರ ಸಾರ್ವಭೌಮನಾಗಿ ಸರಿಸುಮಾರು 11,000 ವರ್ಷಗಳವರೆಗೆ ರಾಜ್ಯಶಾಸನವನ್ನು ಮಾಡುವೆ. ಯುಗ ಯುಗಗಳವರೆಗೆ ಆ ರಾಮರಾಜ್ಯದ ಕೀರ್ತಿ ಶಾಶ್ವತವಾಗುವುದು. ನಿನ್ನ ಹೆಸರು ಹೇಳಿದ ಮಾತ್ರದಿಂದಲೂ ಕೂಡ ಸಕಲ ಪುಣ್ಯವೂ ಲಭಿಸುವುದು ಎಂದು ಹೇಳಿ ಶಂಕರನ ಕಡೆ ತಿರುಗಿದಳು. ಶಂಭುವೆ, ನಿನ್ನ ಲಿಂಗಪಾತವಾಗುವುದೆಂದು ಅಕ್ಕ ಹೇಳಿದ್ದಾಳೆ. ಆ ಸತೀಮಣಿಯ ಮಾತು ಸತ್ಯವಾಗಲೇಬೇಕು. ಆದರೂ ಅದರ ಮೇಲೆ ನಿನಗೊಂದು ವಿಶಿಷ್ಟವಾದ ವರವನ್ನು ಕೊಡ್ತೇನೆ ಮಹಾದೇವ. ನಿನ್ನ ಲಿಂಗಪಾತವಾದರೂ ಪತಿತವಾದ ಆ ನಿನ್ನ ಲಿಂಗವನ್ನೇ ಜನರೆಲ್ಲರೂ ಪೂಜಿಸುವರು. ನಿನ್ನ ಲಿಂಗ ಪೂಜೆಗೈದವರು ಪುಣ್ಯ ವಿಶೇಷಕ್ಕೆ ಪಾತ್ರರಾಗುವರು. ಸ್ವರ್ಗ ಮೋಕ್ಷಗಳ ಅರ್ಹತೆ ಲಭಿಸುವುದು ಅವರಿಗೆ. ಅಗ್ನಿಹೋತ್ರ ವಿಧಿಯಿಂದ ಯಜ್ಞಕುಂಡದಲ್ಲಿ ಹೋಮ ಮಾಡುವುದರಿಂದ ಬರುವ ಪುಣ್ಯವೂ ನಿನ್ನ ಲಿಂಗ ಪೂಜೆಯ ಪುಣ್ಯಕ್ಕೆ ಸರಿಹೊಂದಲಾರದು. ಗಂಗಾ ತಟದಲ್ಲಿ ಬಿಲ್ವಪತ್ರದಿಂದ ಶಿವಪೂಜೆಯನ್ನು ಸದಾಕಾಲ ಮಾಡುವವರು ಮೋಕ್ಷಕ್ಕೆ ಭಾಗಿಗಳಾಗುವರು. ನೀನು ಪ್ರೀತನಾದರೆ ಸಮಸ್ತ ದೇವತೆಗಳೂ ಪ್ರೀತವಾದಂತೆಯೇ. ಹೀಗೆಂದು ಮಹಾದೇವನಿಗೆ ವರವಿತ್ತಳು ಗಾಯತ್ರಿ ದೇವಿ. ಮುಂದೆ ಅಗ್ನಿಯತ್ತ ನೋಡಿದಳು. ಅಗ್ನಿಯೇ, ದೇವತೆಗಳಿಗೆಲ್ಲ ನೀನೇ ಮುಖ್ಯ.
ನೀನು ಭುಜಿಸಿದಾಗಲೇ ದೇವತೆಗಳಿಗೆ ಊಟ, ನಿನ್ನ ಮುಖಾಂತರವೇ ದೇವತೆಗಳಿಗೆ ಯಜ್ಞಾಹುತಿಗಳು ದೊರಕುವವು ಎಂದು ವರ ನೀಡುವ ಮೂಲಕ ಅಕ್ಕ ಸಾವಿತ್ರಿ ದೇವಿ ಕೊಟ್ಟಿದ್ದ ಶಾಪದ ಆಘಾತದಿಂದ ಅಗ್ನಿದೇವನನ್ನು ಹೊರತಂದಳು ಗಾಯತ್ರಿ ದೇವಿ. ಇದಾದ ಮೇಲೆ ಯಜ್ಞ ಮಂಟಪದಲ್ಲಿದ್ದ ಋತ್ವಿಜರು ಬ್ರಾಹ್ಮಣರನ್ನು ಉದ್ದೇಶಿಸಿ ಹೀಗೆಂದಳು: ಸಾವಿತ್ರಿ ದೇವಿಯ ಶಾಪದಿಂದ ನೀವು ತೀರ್ಥಕ್ಷೇತ್ರಗಳಲ್ಲಿ ನೆಲೆಸುವುದು ಲೋಕೋಪಕಾರವೇ ಆಗುವುದು. ಕ್ಷೇತ್ರವಾಸಿಗಳಾದ ನಿಮ್ಮಂತಹವರಿಗೆ ಬಗಬಗೆಯ ಭಕ್ಷ್ಯಭೋಜ್ಯ ಪಕ್ವಾನ್ನ ಬಡಿಸಿ ನಾನಾ ಬಗೆಯ ದಾನಗಳನ್ನು ಕೊಟ್ಟರೆ ಮನುಷ್ಯರಿಗೆ ವೈರಾಜ ಎನ್ನುವ ಹೆಸರಿನ ಸ್ವರ್ಗ ಲಭಿಸುವುದು. ಸಾವಿತ್ರಿ ದೇವಿ ನಿಮಗೆ ಹಾಕಿರುವ ಶಾಪ ಕರಗಬೇಕೆಂದರೆ ಪುಷ್ಕರದಲ್ಲಿ ಸ್ನಾನ ಮಾಡಿ ವೇದಮಾತೆಯಾದ ನನ್ನ ಮಂತ್ರವನ್ನು ಜಪಿಸಿರಿ. ತ್ರಿಕಾಲದಲ್ಲಿ ಸಂಧ್ಯಾವಂದನೆಯನ್ನು ಮಾಡಿ ನನ್ನ ಜಪ ಮಾಡಿರಿ. ಜನ್ಮಾವಧಿಯ ಪಾಪಗಳು ಕೂಡ ಗಾಯತ್ರಿ ಮಂತ್ರ ಪಠಣದಿಂದ ನಾಶವಾಗುತ್ತವೆ. ಹೀಗೆಂದು ಋತ್ವಿಜರನ್ನು ಸಂತೈಸಿದಳು ಗಾಯತ್ರಿ ದೇವಿ. ಹೀಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಶುಕ್ರ, ಅಗ್ನಿ, ಬ್ರಾಹ್ಮಣರು ಎಲ್ಲರಿಗೂ ಕೂಡ ಸಾವಿತ್ರಿಯ ಶಾಪ ಬಾಧಕವಾಗದಂತೆ ವರವನ್ನಿತ್ತಳು ಗಾಯತ್ರಿ. ಇಷ್ಟು ಮಾಡಿ ಬ್ರಹ್ಮನ ಬಳಿ ಬಂದು ಯಜ್ಞಕುಂಡದ ಮುಂದೆ ಕುಳಿತಳು. ಅಷ್ಟರಲ್ಲಿ ಚಾರಣರು ಬಂದು ಸಾವಿತ್ರಿ ದೇವಿ ಸಿಟ್ಟಿನ ಭರದಲ್ಲಿ ಲಕ್ಷ್ಮಿ ಗೌರಿ ಸೇರಿ ಎಲ್ಲಾ ಮುತ್ತೈದೆಯರಿಗೂ ಶಾಪವಿಟ್ಟಿರುವುದಾಗಿ ತಿಳಿಸಿದರು. ಅವರಿಗೂ ವರಗಳನ್ನು ನೀಡಬೇಕೆಂದು ಸಂಕಲ್ಪ ಮಾಡಿದಳು ಗಾಯತ್ರಿ ದೇವಿ. ಮೊದಲು ಮಹಾಲಕ್ಷ್ಮಿಗೆ ವರ ನೀಡಿದಳು. ದೇವಿ, ನಿನಗೆ ಸ್ಥಿರವಾದ ನೆಲೆ ಸಿಗದಿರಲಿ, ಸದಾ ಸುತ್ತಾಡು ಎಂದು ಶಾಪ ಕೊಟ್ಟಿದ್ದಾಳೆ ಅಕ್ಕ. ಅದರಂತೆ ನೀನು ಎಲ್ಲ ಕಡೆ ತಿರುಗುತ್ತಲಿರು, ಒಂದೆಡೆ ನಿಲ್ಲಲೇಬೇಡ. ಅದು ಒಳ್ಳೆಯದೇ, ಯಾಕೆಂದರೆ ನಿನ್ನಂತಹ ಸಿರಿದೇವಿ ಒಂದೇ ಕಡೆ ಕಾಲೂರಿ ನಿಂತರೆ ಹೇಗೆ? ನೀನು ಬಹುಜನರಿಗೆ ಬೇಕು, ಆದ್ದರಿಂದ ನೀನು ಅನೇಕ ಕಡೆಗಳಲ್ಲಿ ಇರಬೇಕಾಗುವುದು. ನೀನೆಲ್ಲಿಯೇ ಇದ್ದರೂ ಯಾರೂ ನಿನ್ನನ್ನು ತಿರಸ್ಕಾರ ಮಾಡಲಾರರು. ಒಂದು ವೇಳೆ ನೀನೇ ಅವರನ್ನು ತೊರೆದರೆ ದಟ್ಟ ದಾರಿದ್ರ್ಯ ಅವರಿಗೆ ಕಟ್ಟಿಟ್ಟ ಬುತ್ತಿ. ಹೀಗೆಂದು ಹರಿಯ ಮನದರಸಿಗೆ ವರವಿತ್ತಳು ಗಾಯತ್ರಿ ದೇವಿ. ಇನ್ನು ಇಂದ್ರನ ಹೆಂಡತಿ ಶಚಿದೇವಿ. ಚಿಂತಿಸಬೇಡ ತಾವರೆಗಣ್ಣಿನ ಸುರರಾಣಿ, ಸಾವಿತ್ರಿಯ ಶಾಪದಿಂದ ನಹುಶನು ಇಂದ್ರ ಪದವೀರೂಢನಾಗಿ ನಿನ್ನನ್ನು ಬಯಸುವುದೇನೋ ನಿಜ. ಆದರೆ ದುಷ್ಟಭಾವನೆಗೊಳಗಾದ ಅವನನ್ನು ನಿನ್ನ ವಕ್ರದೃಷ್ಟಿಯಲ್ಲಿ ನೋಡಿದರೂ ಸಾಕು, ಅವನ ಪುಣ್ಯವೆಲ್ಲ ನಷ್ಟವಾಗುವುದು. ಅಗಸ್ತ್ಯ ಮುನಿಗಳು ಅವನಿಗೆ ಶಾಪ ಕೊಡುತ್ತಾರೆ, ಪರಿಣಾಮ ಅವನು ಹಾವಾಗಿ ಧರೆಗುರುಳುತ್ತಾನೆ. ಅವನು ಸ್ವರ್ಗಭ್ರಷ್ಟನಾದ ಬಳಿಕ ನಿನ್ನ ಪ್ರಾಣದರಸನಾದ ಇಂದ್ರ ಅಶ್ವಮೇಧ ಯಜ್ಞವನ್ನು ಮಾಡಿ ಮತ್ತೆ ಸುರಪತಿಯಾಗುವನು. ಇದು ನನ್ನ ವರದ ಮಹಿಮೆ ಎಂದಳು. ಇದಾದ ಮೇಲೆ ಉಳಿದ ಮುತ್ತೈದೆಯರನ್ನು ಸಮಾಧಾನಪಡಿಸಿದಳು. ಅಕ್ಕ ನಿಮಗೆಲ್ಲ ಸಂತಾನಹೀನವಾಗಲೆಂದು ಶಪಿಸಿದ್ದಾಳೆ. ಆದರೇನಂತೆ, ಚಿಂತಿಸದಿರಿ. ನಿಮಗೆ ಚಿಂತೆ ಇಲ್ಲದಂತಹ, ಕೊರಗಿಲ್ಲದಂತಹ, ಸದಾ ಸುಖಮಯವಾದ ವಾತಾವರಣ ಸಿಗಲೆಂದು ನಾನು ವರ ನೀಡುತ್ತಿದ್ದೇನೆ. ಇಷ್ಟೆಲ್ಲವನ್ನು ಹೇಳಿ ಮೇಧಾವಿನಿ ಗಾಯತ್ರಿ ದೇವಿ ಬ್ರಹ್ಮದೇವರ ಬಳಿ ಬಂದು ಕುಳಿತಳು ಯಜ್ಞ ಪೂರ್ಣ ಮಾಡುವುದಕ್ಕೆ. ಯಜ್ಞ ಪೂರ್ಣವಾಯಿತು. ಇದನ್ನೆಲ್ಲ ನೋಡಿದ ಮಹಾರುದ್ರದೇವನೇ ಗಾಯತ್ರಿಯನ್ನು ಸ್ತುತಿಸಿದ. ಎಲೈ ವೇದಮಾತೆ ಗಾಯತ್ರಿ, ನಿನಗೆ ನಮಸ್ಕಾರ. ನೀನು ಕಷ್ಟಗಳನ್ನು ನಾಶ ಮಾಡುವವಳು. ಏಳು ವಿಧವಾದ ವಿದ್ಯೆಯೂ ನೀನೇ. ಎಲ್ಲ ಸ್ತುತಿ ಶಾಸ್ತ್ರಗಳು, ನಿಯಮಗಳು, ಎಲ್ಲ ಅಕ್ಷರ ಲಕ್ಷಣಗಳೂ ನೀನೇ. ಭಾಷ್ಯಗಳು, ಸರ್ವಶಾಸ್ತ್ರಗಳೂ ನೀನೇ. ಬಿಳಿಯ ಬಣ್ಣದ ಚಂದ್ರನಂತಹ ಮುಖಾರವಿಂದದವಳೆ, ಸರ್ಪದ ಶರೀರದಂತಿರುವ ನಿನ್ನ ತೋಳುಗಳು ಈ ಸ್ವರ್ಗಕ್ಕೆ ಒಂದು ಅಲಂಕಾರ. ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ನಿನ್ನನ್ನು ಪೂಜಿಸಿದವರಿಗೆ ಸಕಲೇಷ್ಠಗಳು ಕೂಡ ದೊರಕಲಿ ಎಂದು ಸ್ತುತಿಸಿದ ಶಿವ. ಇದಿಷ್ಟು ಇದುವರೆಗೆ ಮೂರು ಸಂಚಿಕೆಗಳಲ್ಲಿ ನಾವು ನೀಡಿದ ಬ್ರಹ್ಮಯಜ್ಞ, ಬ್ರಹ್ಮನ ಎರಡನೇ ಮದುವೆ, ಸಾವಿತ್ರಿ ದೇವಿಯ ಶಾಪ, ಗಾಯತ್ರಿ ದೇವಿಯ ವರದ ಕುರಿತ ಮಾಹಿತಿ. ಈ ವಿಡಿಯೋಗಳು ನಿಮಗಿಷ್ಟ ಆಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.